ನಮೋ ವೆಂಕಟೇಶಾಯ ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ತುಂಬಾ ಜನ ಕೇಳುತ್ತಿರುವ ಪ್ರಶ್ನೆ ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾರಾ ನಾವು ದರ್ಶನ ಮಾಡಬಹುದಾ ಅಂತ ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನ ಓಪನ್ ಇರುತ್ತದೆ ಏಕೆಂದರೆ ಈ ಬಾಲಾಲಯದ ಕಾರಣಕ್ಕಾಗಿ ದೇವಸ್ಥಾನವನ್ನು ಐದರಿಂದ ಆರು ತಿಂಗಳು ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೆ ಟಿಟಿಡಿ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಈ ಬಾಲಾಲಯದ ನಿರ್ಮಾಣವನ್ನು ಐದರಿಂದ ಆರು ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ದಾರೆ ಆದ್ದರಿಂದ ಈಗ ಸದ್ಯಕ್ಕೆ ದೇವಸ್ಥಾನವನ್ನು ಕ್ಲೋಸ್ ಮಾಡುವುದಿಲ್ಲ ಇನ್ನು ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟ ಮುನ್ನೂರು ರೂಪಾಯಿ ಟಿಕೆಟ್ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಆರ್ಜಿತ ಸೇವಾ ಟಿಕೆಟ್ಸ್ ಲಕ್ಕಿ ಡಿಪ್ ಟಿಕೆಟ್ಸ್ ತಿರುಮಲ ಅಕಾಮಡೇಷನ್ ತಿರುಪತಿ ಅಕೊಮಡೇಷನ್ ಈ ಎಲ್ಲ ಟಿಕೆಟ್ಸು ಈ ಒಂದು ವಾರದಲ್ಲಿ ಬಿಡುವ ಚಾನ್ಸಸ್ ಇದೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಕಮ್ಯುನಿಟಿ ಟ್ಯಾಬ್ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ನ ಕಾನ್ಸ್ಟೆಂಟ್ ಆಗಿ ಫಾಲೋ ಆಗ್ತಿದ್ರೆ ನಾವು ಈ ಅಪ್ಡೇಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಚಾನೆಲ್ನಲ್ಲಿ ಪೋಸ್ಟ್ ಮಾಡ್ತೀವಿ ನೀವೇನಾದರೂ ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಮಾರ್ಚ್ ತಿಂಗಳಲ್ಲಿ ಹೋಗುವುದು ತುಂಬ ಸೂಕ್ತ ಏಕೆಂದರೆ ಈ ಮಾರ್ಚ್ ತಿಂಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಸೊ ತುಂಬಾ ರಶ್ ಇರಲ್ಲ ತಿರುಮಲದಲ್ಲಿ ಅದೇ ನೀವೇನಾದರೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲಾ ಮಕ್ಕಳಿಗೂ ಸ್ಕೂಲ್ ರಜಾ ಇರುತ್ತೆ ಸೊ ತುಂಬಾನೇ ರಶ್ ಇರುತ್ತೆ ತಿರುಮಲದಲ್ಲಿ ಹಾಗೆ ದರ್ಶನ ಮಾಡೋಕೆ ಕೂಡ ತುಂಬಾ ಕಷ್ಟ ಆಗುತ್ತದೆ ನೀವೇನಾದರೂ ಮಾರ್ಚ್ ತಿಂಗಳ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಮಾರ್ಚ್ ಮೂರರಿಂದ ಏಳನೇ ತಾರೀಕವರೆಗೂ ತಿರುಮಲದಲ್ಲಿ ತೆಪ್ಪೋತ್ಸವ ಇರುತ್ತದೆ ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ನ ಬುಕ್ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತದೆ ನೋಡೋಕೆ ನಿಮಗೆ ತಿರುಮಲ ಅಥವಾ ತಿರುಪತಿಯಲ್ಲಿ ಅಕೊಮಡೇಷನ್ ಅಂದರೆ ರೂಮ್ಸ್ ಬೇಕು ಅಂದರೆ ನೀವು ಎರಡು ಥರ ಬುಕ್ ಮಾಡ್ಕೋಬಹುದು ಒಂದು ಆನ್ಲೈನಲ್ಲಿ ಇನ್ನೊಂದು ಆಫ್ಲೈನಲ್ಲಿ ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ನೀವು ತಿರುಪತಿ ಬಾಲಾಜಿ ಡಾಟ್ ಎ ಪಿ ಡಾಟ್ ಜಿಒ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ರೂಮ್ಸ್ ನ ಬುಕ್ ಮಾಡ್ಕೋಬಹುದು ಆಫ್ಲೈನ್ ಅಲ್ಲಿ ನಿಮ್ಗೆ ಏನಾದರೂ ರೂಮ್ಸ್ ಬೇಕು ಅಂದ್ರೆ ತಿರುಮಲದಲ್ಲಿ ನಾಲ್ಕು ಜಾಗದಲ್ಲಿ ಕೊಡ್ತಾರೆ ಒಂದು ಸಿ ಒ ಆಫೀಸ್ ಎರಡನೇ ಜಾಗ ಬಂದ್ಬಿಟ್ಟು ಜಿ ಎನ್ ಸಿ ಟೋಲ್ಗೇಟ್ ಹತ್ರ ಮೂರನೇ ಜಾಗ ಬಂದ್ಬಿಟ್ಟು ಎಂ ಬಿ ಸಿ ಹಾಗೆಯೇ ನಾಲ್ಕನೇ ಜಾಗ ಬಂದ್ಬಿಟ್ಟು ರಾಮ್ ಬಗೀಚಾ ಹತ್ರ ಈ ನಾಲ್ಕು ಜಾಗದಲ್ಲೂ ಕೂಡ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಆಫ್ಲೈನ್ ರೂಮ್ಸ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನಿಮಗೆ ಗಂಟೆಗಳ ಒಳಗೆ ನಿಮಗೆ ನಿಮಗೆ ಮೆಸೇಜ್ ಬರುತ್ತೆ ಯಾವ ರೂಮ್ ಅಲೋಕೇಟ್ ಆಗಿದೆ ಅಂತ ಇನ್ನೊಂದು ತಿರುಮಲದಲ್ಲಿ ಆಫ್ಲೈನ್ ರೂಮ್ಸ್ ತಗೋಬೇಕು ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗಿರಬೇಕು ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ಗೆ ಅಲ್ಲಿ ರೂಮ್ಸ್ ಕೊಡೋದಿಲ್ಲ ನೀವೇನಾದರೂ ಒಬ್ಬರೇ ಇದ್ರೆ ನೀವು ತಿರುಮಲದಲ್ಲಿರುವ ಫ್ರೀ ಲಾಕರ್ ಫೆಸಿಲಿಟಿಯನ್ನು ಉಪಯೋಗಿಸಿಕೊಳ್ಬಹುದು ಇದಕ್ಕೆ ಯಾವುದೇ ತರಹದ ಅಮೌಂಟ್ ಪೇ ಮಾಡಬೇಕಾಗಿಲ್ಲ ನೀವು ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಬುಕ್ಕಿಂಗ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಫ್ರೀ ಲಾಕರ್ಸ್ ಕೊಡ್ತಾರೆ ಅಲ್ಲಿ ಮಲ್ಕೊಳ್ಳೋಕೆ ಜಾಗ ಇರುತ್ತದೆ ಹಾಗೆ ವಾಶ್ರೂಮ್ಸ್ ಕೂಡ ಇರುತ್ತದೆ ನಿಮಗೇನಾದರೂ ದೇವರನ್ನು ತುಂಬ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಇದ್ರೆ ನಿಮಗೆ ಎರಡು ತರಹದ ಆಪ್ಷನ್ ಇದೆ ಒಂದು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಹಾಗೆ ಇನ್ನೊಂದು ಶ್ರೀವಾಣಿ ಟಿಕೆಟ್ಸ್ ಅಂತ ಈ ಲಕ್ಕಿ ಡಿಪ್ ಸೇವೆಯನ್ನು ನೀವು ಆಫ್ಲೈನ್ ಹಾಗೆ ಆನ್ಲೈನ್ ಎರಡು ತರಹದಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಈ ಲಕ್ಕಿ ಡಿಪ್ ಸೇವೆಯಲ್ಲಿ ನಿಮಗೆ ನಾಲ್ಕು ತರಹದ ಸೇವೆಗಳಿರುತ್ತೆ ಒಂದು ಸುಪ್ರಭಾತ ಎರಡನೆಯದು ತೋಮಾಲ ಮೂರನೇದು ಅರ್ಚನಾ ಹಾಗೆಯೇ ನಾಲ್ಕನೆಯದು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಯಲ್ಲಿ ಯಾವುದಾದ್ರೂ ಒಂದು ಸೇವೆಯಲ್ಲಿ ಕೂಡ ನಿಮ್ಮ ಹೆಸರು ಬಂದ್ರೆ ನೀವು ದೇವರ ಮುಂದೆ ಮೂವತ್ತು ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಅವಕಾಶವಿರುತ್ತದೆ ಈ ಲಕ್ಕಿ ಡಿಪ್ ಸೇವೆಯನ್ನು ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಇದು ಟಿ ಟಿ ಒಂದು ಅಪ್ಡೇಟ್ ಬರುತ್ತೆ ಆ ಅಪ್ಡೇಟ್ ಬಂದಾಗ ನೀವು ಟಿ ಟಿ ಡಿ ಆಫಿಷಿಯಲ್ ವೆಬ್ಸೈಟ್ ಗೆ ಅಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಆಪ್ಷನ್ ಇರುತ್ತೆ ಆ ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲ ಸೇವೆಗಳಿಗೂ ಕೂಡ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಡೀಟೇಲ್ಡ್ ಪ್ರೊಸೀಜರ್ ವಿಡಿಯೋ ಅಪ್ಲೋಡ್ ಮಾಡಿದೀವಿ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಸರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಲಕ್ಕಿ ಡಿಪ್ ಸೇವೆಯನ್ನು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ನೀವು ಒ ಆಫೀಸ್ ಹತ್ರ ಹೋದರೆ ಅಲ್ಲಿ ಈ ಆರ್ಜಿತ ಸೇವೆಗಳಿಗೆ ಬುಕಿಂಗ್ ಮಾಡ್ಕೊತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ರಿಜಿಸ್ಟ್ರೇಷನ್ ಓಪನ್ ಇರುತ್ತದೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ತಗೊಂಡೋಗ್ಬಿಟ್ಟು ಈ ಲಕ್ಕಿ ಡಿಪ್ ಸೇವೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ರಿಸಲ್ಟ್ನ ಅವತ್ತು ಸಂಜೆ ಐದು ವರೆಯಿಂದ ಆರು ಗಂಟೆ ಒಳಗೆ ಒ ಆಫೀಸ್ ಮುಂದೆ ಇರುವ ಎಲ್ ಇ ಡಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನೀವೇನಾದರೂ ಈ ಸೇವೆಯಲ್ಲಿ ಸೆಲೆಕ್ಟ್ ಆಗಿದ್ರೆ ನೀವು ಅದರ ಒಂದು ಅಮೌಂಟ್ನ ಪೇ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ ಪಡೆಯಬೇಕಾಗುತ್ತದೆ ನೀವೇನಾದರೂ ಆಫ್ಲೈನ್ ರೂಮ್ಸ್ ಅಥವಾ ಲಕ್ಕಿ ಡಿಪ್ ಸೇವೆಯನ್ನು ಬುಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ವೋಟರ್ ಐ ಡಿಯನ್ನು ಎಕ್ಸೆಪ್ಟ್ ಮಾಡುವುದಿಲ್ಲ ಅದಕ್ಕಾಗಿ ನೀವು ತಿರುಮಲಕ್ಕೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಎರಡನೇ ಆಪ್ಷನ್ ಬಂದ್ಬಿಟ್ಟು ನೀವು ದೇವರನ್ನು ತುಂಬಾ ಹತ್ತಿರದಿಂದ ದರ್ಶನ ಮಾಡ್ಕೋಬೇಕು ಅಂದ್ರೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ ಈ ಟಿಕೆಟ್ಸ್ ಒಬ್ಬರಿಗೆ ಹತ್ತು ಸಾವಿರ ಆಗುತ್ತದೆ ನೀವು ಶ್ರೀವಾಣಿ ಡೊನೇಷನ್ಗೆ ಹತ್ತು ಸಾವಿರ ಡೊನೇಟ್ ಮಾಡಿಬಿಟ್ಟು ಇನ್ನು ಐನೂರು ರೂಪಾಯಿ ಕೊಟ್ಟು ನಿಮ್ಮ ದರ್ಶನದ ಟಿಕೆಟ್ಸ್ನ ಪಡೆಯಬೇಕು ಈ ಟಿಕೆಟ್ಸ್ ತಗೊಂಡ್ರೆ ನಿಮಗೆ ವಿ ಐ ಪಿ ಬ್ರೇಕ್ ದರ್ಶನ್ ಅಂತ ಇರುತ್ತದೆ ನೀವು ಆರಾಮಾಗಿ ದೇವರನ್ನು ದರ್ಶನ ಮಾಡ್ಕೋಬಹುದು ಹಾಗೆಯೇ ತುಂಬ ಹತ್ತಿರದಿಂದ ದೇವರನ್ನು ನೋಡುವ ಅವಕಾಶ ಕೂಡ ಇರುತ್ತದೆ ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ ನಿನ್ನೆ ಅಂದರೆ ಹತ್ತೊಂಬತ್ತು ಫೆಬ್ರವರಿ ಭಾನುವಾರದ ದಿವಸ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಜನ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಸುಮಾರು ಇಪ್ಪತ್ತೊಂದು ಸಾವಿರ ಜನ ಭಕ್ತರು ದೇವರ ದೇವರಿಗೆ ಕೂದಲನ್ನು ಸಮರ್ಪಿಸಿದ್ದಾರೆ ಮತ್ತು ದೇವರ ಹುಂಡಿಗೆ ನಾಲ್ಕು ಕೋಟಿ ನಲವತ್ನಾಲ್ಕು ಲಕ್ಷದಷ್ಟು ದೇಣಿಗೆ ಬಂದಿದೆ ನಿನ್ನೆ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಹೊಂದಿದ ಭಕ್ತರಿಗೆ ಆರರಿಂದ ಏಳು ಗಂಟೆಗಳ ಕಾಲದಲ್ಲಿ ದರ್ಶನವಾಗಿದೆ ಹಾಗೆಯೇ ಮುನ್ನೂರು ರೂಪಾಯಿ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲದಲ್ಲಿ ದರ್ಶನವಾಗಿದೆ ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ಹೋಗಿದ ಭಕ್ತರಿಗೆ ದರ್ಶನವಾಗುವುದಕ್ಕೆ ಇಪ್ಪತ್ತು ಗಂಟೆಗಳ ಕಾಲ ಹಿಡಿದಿದೆ ಇವತ್ತಿನ ಅಪ್ಡೇಟ್ ಸಿಗಿದೆ ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಕಾಯ್ತಿದ್ದಾರೆ ಇವರಿಗೆ ದರ್ಶನವಾಗುವುದಕ್ಕೆ ಆರು ಗಂಟೆಗಳ ಕಾಲ ಹಿಡಿಯಬಹುದು ಹಾಗೆಯೇ ಇವತ್ತು ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಹೊಂದಿದ ಭಕ್ತರಿಗೆ ಆರರಿಂದ ಏಳು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು ಮುನ್ನೂರು ರೂಪಾಯಿ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ ನಾಲ್ಕರಿಂದ ಐದು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಇದೆಲ್ಲ ಇವತ್ತಿನ ಅಪ್ಡೇಟ್ಸ್ ಇದೇ ತರಹದ ಡೈಲಿ ಟಿ ಟಿ ಡಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಾಪ್ ಗ್ರೂಪ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಯ್ಯ